ಸಿಹಿ ಜೇನಿನ ಕಹಿ ರಹಸ್ಯ ಕೇಳಿ, ಅತಿಯಾದ್ರೆ ಅಮೃತನು ವಿಷವಂತೆ. ಈ ಭೂಮಿ ಮೇಲೆ ಎಂತೆಂಥ ಕಚಡ ಜನಗಳಿರ್ತಾರೆ ಅಂದ್ರೆ ಅಮೃತ ಸಮಾನ ಜೇನುತುಪ್ಪವನ್ನು ಕೂಡ ವಿಷ ಮಾಡಿಬಿಟ್ಟಿದ್ದಾರೆ. ಪರಿಸ್ಥಿತಿ ಎಲ್ಲಿವರೆಗೆ ಬಂದು ಮುಟ್ಟಿದೆ ಅಂದ್ರೆ ಅಸಲಿಗಿಂತ ನಕಲಿ ಜೇನುತುಪ್ಪದ ಅಬ್ಬರವೇ ಹೆಚ್ಚಾಗಿದೆ. ಈ ಪ್ರಪಂಚದಲ್ಲಿ ಸಿಗುವ ಅತ್ಯಂತ ಶುಭ್ರ ಆಹಾರಗಳಲ್ಲಿ ಜೇನುತುಪ್ಪವೂ ಒಂದು. ಆದರೆ ಇದರ ಉತ್ಪಾದನೆಯ ಪ್ರಮಾಣಕ್ಕೂ ಜನ ಅದನ್ನು ಸೇವಿಸುವ ಪ್ರಮಾಣಕ್ಕೂ ಅಜಗಜಾಂತರ ಆಗಿಬಿಟ್ಟಿದೆ. ಅಸಲಿ ಜೇನುತುಪ್ಪದ ಉತ್ಪಾದನೆಗಿಂತ ಬೇಡಿಕೆ 10 ಪಟ್ಟು ಹೆಚ್ಚಾಗಿರೋ ಕಾರಣ ನಕಲಿ ಜೇನುತುಪ್ಪದ ಕಾರುಬಾರು ಜೋರಾಗಿದೆ. ಹಾಗಾಗಿ ಸ್ನೇಹಿತರೆ, ನೀವು ಸೇವಿಸ್ತಿರೋ ಜೇನುತುಪ್ಪ ಅಸಲಿಯಂತೆ ಕಂಡ್ರೂ ಅದು ಅಸಲಿಯಲ್ಲ. ಸಕ್ಕರೆ ಪಾಕಕ್ಕೆ ಕೃತಕ ಬಣ್ಣ ಹಾಕಿ ರುಚಿ ಪರಿಮಳ ಸೇರಿಸಿ ಪಕ್ಕಾ ಒರಿಜಿನಲ್ ಥರನೇ ಜೇನುತುಪ್ಪವನ್ನು ಅತ್ಯಂತ ಕಡಿಮೆ ಬೆಲೆಗೆ ತಯಾರಿಸಿ ಅದನ್ನು ದುಬಾರಿ ಬೆಲೆಗೆ ಮಾರಿ ಜನರಿಗೆ ಮಂಗ ಮಾಡ್ತಿವೆ ದೊಡ್ಡ ದೊಡ್ಡ ಆಹಾರ ಕಂಪನಿಗಳು. ನಕಲಿ ಜೇನುತುಪ್ಪ ಮಾರಾಟ ಮಾಡೋ ಸಣ್ಣ ಪುಟ್ಟ ಮಾರಾಟಗಾರರ ಕತೆ ಬಿಡಿ. ಭಾರಿ ಹೆಸರು ಮಾಡಿರೋ ಪ್ಯೂರ್ ಆರ್ಗ್ಯಾನಿಕ್ ಆಯುರ್ವೇದಿಕ್ ಅಂತ ಹೇಳುತ್ತಿರುವ ದೊಡ್ಡ ದೊಡ್ಡ ಕಂಪನಿಗಳು ಸಹ ನಕಲಿ ಜೇನುತುಪ್ಪ ಮಾರಾಟ ಮಾಡುತ್ತಿರುವ ಆತಂಕಕಾರಿ ಅಂಶ ಇತ್ತೀಚೆಗಷ್ಟೇ ಬಯಲಿಗೆ ಬಂದಿತ್ತು. ಇಂಥ ನಕಲಿ ಜೇನುತುಪ್ಪ ತಿನ್ನೋದ್ರಿಂದ ಅಪಾಯ ಕಟ್ಟಿಟ್ಟ ಬುತ್ತಿ. ಆದ್ರೆ ನಿಮಗೆ ನಕಲಿಯ ಕತೆ ಹೇಳೋದಕ್ಕಿಂತ ಮುಂಚೆ ಅದಕ್ಕಿಂತಲೂ ಮುಖ್ಯವಾಗಿರುವ ವಿಚಾರನ ಮೊದಲು ಹೇಳಬೇಕು. ಅದೇನಂದ್ರೆ ಈ ಅಸಲಿ ಜೇನುತುಪ್ಪವನ್ನ ಮಿತಿ ಮೀರಿ ತಿಂದ್ರೂ ಆರೋಗ್ಯ ಸಮಸ್ಯೆಗಳಾಗ್ತವೆ ಗೊತ್ತಾ? ಅದೇನೇನು ಸಮಸ್ಯೆಗಳಾಗ್ತವೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ ಬನ್ನಿ. ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚುತ್ತೆ. ಜೇನುತುಪ್ಪದಲ್ಲಿ ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ ಪ್ರಮಾಣ ಹೆಚ್ಚಾಗಿರುತ್ತೆ. ಹಾಗಾಗಿ ಜೇನುತುಪ್ಪವನ್ನ ಅತಿಯಾಗಿ ಸೇವಿಸಿದ್ರೆ ದೇಹದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾಗುತ್ತೆ. ಆದ್ರಿಂದ ಮಧುಮೇಹ ರೋಗ ಇರುವವರು ಇದರಿಂದ ದೂರ ಉಳಿಯುವುದು ಒಳ್ಳೆಯದು. ಇಲ್ಲವಾದ್ರೆ ಸಕ್ಕರೆ ಮಟ್ಟ ಹೆಚ್ಚಾಗಿ ದೇಹಕ್ಕೆ ಅಪಾಯ ಉಂಟಾಗುತ್ತೆ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.